ಎಲ್ಲ ಸಾಹಿತಿಗಳು ರಾಜಕಾರಣಿಗಳಲ್ಲ ಅನ್ನೋದನ್ನ ಉಪಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡಿಸೋ ಅಗತ್ಯ ಇದೆ. ಆ ಕೆಲಸವನ್ನ ಸಾಹಿತಿಗಳನ್ನೇ ಮಾಡಬೇಕಾಗಿದೆ. ಅಂತಹ ನೈತಿಕ ವಿರೋಧದಿಂದ ಮಾತ್ರ ಪ್ರಜಾತಂತ್ರ ಉಳಿಯಲಿದೆ. ಇಲ್ದಿದ್ರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಿನ ದಾಳಿಗೆ ಸಾಹಿತಿಗಳೇ ಅವಕಾಶನ ಮಾಡಿಕೊಟ್ಟಂತಾಗತ್ತೆ. ನಮಸ್ಕಾರ, ನಾನು ಸಪ್ನ. ಅಕಾಡೆಮಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಉಪಮುಖ್ಯಮಂತ್ರಿಗಳು ಪಕ್ಷದ ಕಚೇರಿಗೆ ಕರೆದು ಕೆಲವೊಂದು ಸಲಹೆನ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪು ಯಾಕೆ ಹುಡುಕ್ಬೇಕು? ಅಷ್ಟಕ್ಕೂ ಪಕ್ಷ ವ್ಯವಸ್ಥೆ ಇಲ್ಲದೆ ಸರ್ಕಾರ ಇಲ್ಲ, ಸರ್ಕಾರ ಇಲ್ಲದೆ ಅಕಾಡೆಮಿ ಪ್ರಾಧಿಕಾರಗಳಿಲ್ಲ ಅನ್ನೋ ಮೂಲಕ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಕೆಲ ದಿನಗಳಿಂದ ನಡೀತಾ ಇದ್ದ ಸಾಂಸ್ಕೃತಿಕ ಸ್ವಾಯತ್ತತೆಯ ವಿವಾದಕ್ಕೆ ತಿಪ್ಪೆ ಸಾರಿಸಿದ್ದಾರೆ. ಶುಕ್ರವಾರ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಗೆ ನೇತೃತ್ವದಲ್ಲಿ ನಡೆದ ವಿವಿಧ ಅಕಾಡೆಮಿಗಳ ಅಧ್ಯಕ್ಷರು ಸದಸ್ಯರ ಸಭೆಯಲ್ಲಿ ಶಿಕ್ಷಣ ತಜ್ಞ ವಿ ಪಿ ನಿರಂಜನಾರಾಧ್ಯ ಅವರು ಕೆಪಿಸಿಸಿ ಕಚೇರಿಯಲ್ಲಿನ ಸಭೆ ಕುರಿತು ಸಾಹಿತಿಗಳ ಟೀಕೆಗಳ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಸಚಿವರು ಎಲ್ಲ ಸಾಹಿತಿಗಳು ರಾಜಕಾರಣಿಗಳಲ್ಲ, ಆ ಬಗ್ಗೆ ಅನಗತ್ಯ ಚರ್ಚೆ ಬೇಡ ಅಂತ ಮೊಟಕುಗೊಳಿಸಿದ್ದಾರೆ. ಸಚಿವರು ಹೇಳಿದ ಮಾತಿಗೆ ವಿವಿಧ ಅಕಾಡೆಮಿ ಅಧ್ಯಕ್ಷರು ಸದಸ್ಯರು ಮರು ಮಾತಾಡ್ದೇನೆ ಮೌನಕ್ಕೇನೆ ಜಾರಿದ್ದಾರೆ. ಅಂದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಅದೇನಂದರೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮಾಡಿದ್ದು ಸರಿ ಇಲ್ಲ ಅಂತ ಯಾರು ಹೇಳೋದು? ಆ ತೊಂದರೆ ತೆಗೆದುಕೊಳ್ಳೋದಕ್ಕೆ, ಅದರಿಂದ ಎದುರಾಗಬಹುದಾದ ಅನಾಹುತಗಳನ್ನು ನಿಭಾಯಿಸೋದಕ್ಕೆ ಸಂಸ್ಕೃತಿ ಸಚಿವರು ಸಿದ್ಧರಿಲ್ಲ. ಅದರ ಬದಲಿಗೆ ಅಕಾಡೆಮಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಮಾಧಾನ ಪಡಿಸೋದು ಸುಲಭ ಅಂತ ಅಂದ್ಕೊಂಡಿದ್ದಾರೆ. ಅನಗತ್ಯ ಚರ್ಚೆ ಬೇಡ ಅಂತ ವಿನಂತಿ ಮಾಡಿದ್ದಾರೆ. ಕನ್ನಡ ಸಂಸ್ಕೃತಿ ಸಚಿವರ ವಿನಂತಿಯನ್ನು ಸಂಕಟವನ್ನು ಅರ್ಥ ಮಾಡ್ಕೋಬೋದು. ಶಿವರಾಜ್ ತಂಗಡಿಗೆ ವಯಸ್ಸಿನಲ್ಲಿ ಚಿಕ್ಕವರು, ಜಾತಿ ಜನ ಬೆಂಬಲ ಇಲ್ಲದವರು, ಶಾಸಕರಾಗಿ ಗೆಲ್ಲೋದು, ಮಂತ್ರಿ ಪದವಿ ಗಿಟ್ಟಿಸೋದು ಎಷ್ಟು ಕಷ್ಟ ಅನ್ನೋದು ಅವರಿಗಷ್ಟೇ ಗೊತ್ತಿರೋ ಸತ್ಯ. ಅದಕ್ಕಾಗಿ ಏನೇನೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ ಅನ್ನೋದು ಹುಲು ಮಾನವರಾದ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಹಿರಿಯರೆನಿಸಿಕೊಂಡ ಮುಖ್ಯಮಂತ್ರಿಗಳು ಕರೆದು ಬುದ್ಧಿ ಹೇಳ್ಬೋದಿತ್ತು, ಆದರೆ ಹೇಳಿಲ್ಲ. ಅಥವಾ ಅವರಿಗೂ ಕೂಡ ಉಪಮುಖ್ಯಮಂತ್ರಿಗಳ ನಿಲುವು ಧೋರಣೆ ಸರಿ ಎನಿಸಿರ್ಬೋದು, ಅದು ಗೊತ್ತಿಲ್ಲ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಾಹಿತಿಗಳು ರಾಜಕಾರಣಿಗಳೇ ಎಂಬ ಬಿಸು ಹೇಳಿಕೆಯಲ್ಲಿ ದರ್ಪ ದುರಹಂಕಾರ ಇದೆ. ಅದು ಪ್ರಭುತ್ವದ ಅಧಿಕಾರದಿಂದ, ಆ ಅಧಿಕಾರದ ದೆಸೆಯಿಂದ ದಕ್ಕಿದ ಅಪಾರ ಸಂಪತ್ತಿನಿಂದ ಬಂದಿದೆ. ಅದಕ್ಕೆ ಜಾತಿಯು ಕುಮಕು ಕೊಟ್ಟಿದೆ. ಆ ಅಧಿಕಾರ ಮತ್ತು ಸಂಪತ್ತಿಗೆ ಸದ್ಯದ ಸಮಾಜ ತಲೆ ಬಾಗುತ್ತೆ ಅಂತ ಭಾವಿಸಲಾಗಿದೆ. ಅವರು ಬೆಳೆದು ಬಂದಿರೋ ರೀತಿ ಅದೇ ಆಗಿರೋದ್ರಿಂದ ಅದು ಅವರಿಗೆ ಸಹಜ ಅಂತ ಅನಿಸಿದೆ. ಆದರೆ ಎಲ್ಲ ಸಾಹಿತಿಗಳು ರಾಜಕಾರಣಿಗಳಲ್ಲ ಅನ್ನೋದನ್ನು ಉಪಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡಿಸೋ ಅಗತ್ಯ ಇದೆ. ಆ ಕೆಲಸವನ್ನು ಸಾಹಿತಿಗಳೇ ಮಾಡಬೇಕಾಗಿದೆ. ಅಂತಹ ನೈತಿಕ ವಿರೋಧದಿಂದ ಮಾತ್ರ ಪ್ರಜಾತಂತ್ರ ಉಳಿಯಲಿದೆ. ಇಲ್ದಿದ್ರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಿನ ದಾಳಿಗೆ ಸಾಹಿತಿಗಳೇ ಅವಕಾಶನ ಮಾಡಿಕೊಟ್ಟಂತಾಗತ್ತೆ. ಬಿಜೆಪಿ ಸರ್ಕಾರ ಕುವೆಂಪು ಬಸವಣ್ಣನವರ ಬಗೆಗಿನ ಪಠ್ಯವನ್ನು ವಕ್ರವಾಗಿ ತಿದ್ದಿ ತಿರುಚಿದಾಗ, ಟಿಪ್ಪು ಸುಲ್ತಾನರನ್ನು ಮಕ್ಕಳು ಓದೋದು ಬೇಡ ಅಂತ ತಿರಸ್ಕಾರ ಮಾಡಿದಾಗ, ಗಾಂಧಿ ಕೊಂದ ಗೋಡ್ಸೆ ಸಾವರ್ಕರ್ ಅಂಥವರನ್ನು ಪಠ್ಯದೊಳಗೆ ತಂದು ತುರುಕಿದಾಗ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕನ್ನಡ ಸಾಹಿತ್ಯ ವಲಯ ಈಗ ಉಪಮುಖ್ಯಮಂತ್ರಿಗಳ ದರ್ಪಕ್ಕೆ ತಲೆ ಬಾಗದ್ರೆ ಸಾಹಿತಿಗಳು ಸರ್ಕಾರದ ಗುಲಾಮರಾದಂತೆನೆ. ಯಾಕಂದರೆ ಮನುಷ್ಯ ವಿರೋಧಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಕನ್ನಡ ಸಾಂಸ್ಕೃತಿಕ ಲೋಕ ಸಾಕಷ್ಟು ಶ್ರಮ ಹಾಕಿದೆ. ಅವರಂದುಕೊಂಡ ಜನಪರ ಸರ್ಕಾರ ರಚನೆಯಾದಾಗ ಶ್ರಮ ಹಾಕಿದ ಕೆಲವರು ಅಧಿಕಾರದ ಸ್ಥಾನ ಮಾನಕ್ಕೇರಬೇಕೆಂದು ಆಸೆ ಪಡೋದು, ಅದಕ್ಕೆ ಬೇಕಾದ ಅಡ್ಡಹಾದಿಗಳ ಮೂಲಕ ಪ್ರಯತ್ನಿಸಿರುವುದೂ ಇದೆ. ಹಾಗಂತ ಎಲ್ಲರೂ ಲಾಬಿ ಮಾಡೇನೆ ಹುದ್ದೆ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಭಾವಿಸ್ಬೇಕಾಗಿಲ್ಲ. ಪ್ರತಿಭಾವಂತರು, ಅರ್ಹರು, ಯೋಗ್ಯರು ಹಲವರಿದ್ದಾರೆ. ಅಂಥವರನ್ನು ಪ್ರಭುತ್ವದ ಕಿವಿ ಹಿಂಡೋ ಕೆಲಸ ಮಾಡಬೇಕು, ಆಗದಿದ್ರೆ ಹುದ್ದೆ ತ್ಯಜಿಸಿ ಹೊರಬರಬೇಕು. ಇಲ್ದಿದ್ರೆ ಸೂಕ್ಷ್ಮ ಸೃಜನಶೀಲ ಕ್ರಿಯಾತ್ಮಕ ಮನಸ್ಥಿತಿಯ ಸಾಹಿತಿಗಳು ಸ್ವಾಭಿಮಾನದಿಂದ ಬದುಕೋದಕ್ಕೆ ಬರೆಯೋದಕ್ಕೆ ಆಗದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಸಮಾಜಕ್ಕೆ ಆದರ್ಶಪ್ರಾಯವಾಗಿ ಬದುಕಬೇಕಾದ ಸಾಹಿತಿಗಳು ಅಧಿಕಾರ, TADA ಪ್ರಶಸ್ತಿ, ಪ್ರಚಾರದ ಆಸೆಗಾಗಿ ಆತ್ಮ ವಂಚನೆನ ಮಾಡಿಕೊಂಡಂತಾಗತ್ತೆ. ಮುಂದಿನ ಪೀಳಿಗೆಯನ್ನ ದಾರಿ ತಪ್ಪಿಸಿದಂತಾಗತ್ತೆ. ಹಾಗೇನೆ ಜನರ ಬದುಕು ಮುಖ್ಯವೋ, ಜನಕ್ಕೆ ಸಾಹಿತ್ಯ ಒದಗಿಸೋದು ಮುಖ್ಯವೋ, ಇಡೀ ಒಂದು ಜನಾಂಗ ದುಷ್ಟ ರಾಜಕಾರಣಿಗಳು ಕೊಳೆತ ಅಧಿಕಾರ ಶಾಹಿಯಿಂದ ನಾಶ ಆಗ್ತಾ ಇದ್ರೆ ಅದಕ್ಕೆ ಮದ್ದು ಬಲ್ಲವರು ಸುಮ್ಮನಿರ್ಬೇಕಾ? ಇವತ್ತು ಸಮಾಜಕ್ಕೆ ಆಗ್ತಾ ಇರೋ ಅನ್ಯಾಯ ಸಾಹಿತಿ ಯಾದವನಿಗೂ
ತಗುಲದೆ ಇರುತ್ತಾ ನಾವು ಒಪ್ಪಿಕೊಂಡ ಸರ್ಕಾರದ ದುಷ್ಟತನಕ್ಕೆ ನಾನು ಹೊಣೆಯಲ್ವಾ ಅಂತ ಪಿ ಲಂಕೇಶ್ವರ ಮಾತುಗಳನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳೋ ಅಗತ್ಯ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.